ನಾನು ಡಾಕ್ಟರ್ ವಿಜಯ್ ಚಂದರ್ ಆರ್ಥೋಪೆಡಿಕ್ ಸರ್ಜನ್ ಸ್ಪೆಷಲೈಸ್ಡ್ ಇನ್ ಸ್ಪೋರ್ಟ್ಸ್ ಮೆಡಿಸಿನ್ ಅಂಡ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಕೆಂಗೇರಿ ಬ್ಯಾಂಗ್ಳೂರ್ ಆರ್ಥ್ರೈಟಿಸ್ ಅಂದ್ರೆ ವೇರ್ ಅಂಡ್ ಟೇರ್ ಆಫ್ ದ ಕಾರ್ಟಿಲೇಜ್ ಅಂದ್ರೆ ಈ ಸ್ಮೂತ್ ಸರ್ಫೇಸ್ ಇದೆಯಲ್ಲ ಈ ನೀ ಹತ್ರ ಈ ಇದು ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಇದು ನೀವು ನೋಡಿದ್ರೆ ಇಲ್ಲಿ ಡ್ಯಾಮೇಜ್ ಆಗಿ ಕಾರ್ಟಿಲೇಜ್ ಅನ್ನೋದು ಒಂದು ಡಿಫೆಕ್ಟ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಸೊ ಇದು ಸ್ಲೋಲಿ ಓವರ್ ದ ಟೈಮ್ ಜಾಸ್ತಿ ಆಗ್ತಾ ಆಗ್ತಾ ಹೋದ್ರೆ ಮಂಡಿ ಮಧ್ಯೆ ಇರೋ ಸ್ಪೇಸ್ ಕಡಿಮೆ ಆಗುತ್ತೆ ಸೊ ಮಂಡಿ ಮಧ್ಯದಲ್ಲಿರೋ ಸ್ಪೇಸ್ ಕಡಿಮೆ ಆದರೆ ಸೊ ಇದರದು ಡಿಫಾರ್ಮಿಟಿ ಅಂತ ಕ್ರಿಯೇಟ್ ಆಗುತ್ತೆ ಮಂಡಿ ಒಂದು ಬೆಂಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಬೆಂಡ್ ಆಗಿದಾಗ ಮಂಡಿ ಮಡಚೋದು ಎದ್ದು ನಿಂತ್ಕೊಳ್ಳೋದು ಓಡಾಡೋದು ಎಲ್ಲ ಕಷ್ಟ ಆಗುತ್ತೆ ಸೊ ಆರ್ಥ್ರೈಟಿಸ್ ಬರೋಕ್ಕೆ ಕಾರಣ ಏನು ಒಂದು ಬಂದು ಏಜ್ ಸೊ ವಯಸ್ಸೇ ನಾವು ವಯಸ್ಸಾಗ್ತಾ ಆಗ್ತಾ ಈ ಹೇರ್ ಗ್ರೇ ಆಗೋದು ಸ್ಕಿನ್ ರಿಂಕಲ್ ಆಗೋದು ಅದೇ ಥರ ಮಂಡಿ ಸವಿಯೋದು ಇಟ್ಸ್ ಅ ಪಾರ್ಟ್ ಆಫ್ ಲೈಫ್ ಕೆಲವು ಕಾರಣದಿಂದ ಮಂಡಿ ಸವಿಯೋದು ಸ್ವಲ್ಪ ಬೇಗ ಆಗುತ್ತೆ ಫಾರ್ ಎಕ್ಸಾಂಪಲ್ ಸ್ವಲ್ಪ ಓವರ್ ವೆಯ್ಟ್ ಆಗಿದ್ರೆ ಸ್ವಲ್ಪ ನೀಯಲ್ಲಿ ಫಿಸಿಕಲ್ ಡಿಮ್ಯಾಂಡ್ ಸ್ಟ್ರೆಸ್ ಜಾಸ್ತಿ ಇದ್ದರೆ ಮಸಲ್ ವೀಕ್ನೆಸ್ ಇದ್ದರೆ ಸೊ ಸಪೋಸ್ ದರ ಫ್ರ್ಯಾಕ್ಚರ್ಸ್ ಇದ್ದರೆ ಇವೆಲ್ಲ ಕಾರಣದಿಂದ ಸ್ವಲ್ಪ ಮಂಡಿ ಸವಿಯೋದೆಲ್ಲ ಕೆಲವರಿಗೆ ಬೇಗ ಆಗುತ್ತೆ ಸೊ ಈ ಆರ್ಥ್ರೈಟಿಸ್ ಇರೋರಿಗೆ ಹೇಗಿರುತ್ತೆ ಅಂದರೆ ಕೂತು ಎದ್ದೊಳಕ್ಕಾಗಲ್ಲ ಲಾಂಗ್ ಟರ್ಮ್ ಕೂತ್ಕೊಳ್ಳೋಕ್ಕಾಗಲ್ಲ ಮಂಡಿ ಮಡ್ಚಕ್ಕಾಗೋದಿಲ್ಲ ಮೆಟ್ಲತ್ತಕ್ಕಾಗೋದಿಲ್ಲ ಪೇಯ್ನ್ ತುಂಬ ಇರುತ್ತೆ ಸ್ವೆಲ್ಲಿಂಗ್ ಇರುತ್ತೆ ಸೊ ಮಂಡಿ ಮಡ್ಚ ರೇಂಜ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಬೆಂಡ್ ಆಗುತ್ತೆ ಸೊ ಇವೆಲ್ಲ ಸಮ್ ಆಫ್ ದ ಕಾಮನ್ ಸಿಂಪ್ಟಮ್ಸ್ ವಿತ್ ಆರ್ಥ್ರೈಟಿಸ್ ಸೊ ಈ ಆರ್ಥ್ರೈಟಿಸ್ಗೆ ಟ್ರೀಟ್ಮೆಂಟ್ ಅಂದರೆ ಏನು ಹೇಗೆ ನಾವು ಏಜ್ನ ರಿವರ್ಸ್ ಮಾಡೋಕ್ಕಾಗೋದಿಲ್ಲ ಅದೇ ಥರ ಡ್ಯಾಮೇಜ್ಡ್ ಕಾರ್ಟಿಲೇಜ್ ಆಗಿರೋದು ವಾಪಸ್ ನಾವು ತರೋಕ್ಕಾಗೋದಿಲ್ಲ ಆ ಡ್ಯಾಮೇಜ್ ಅನ್ನೋದು ಸ್ಲೋಲಿ ಸ್ಲೋಲಿ ಓವರ್ ದ ಇಯರ್ಸ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಸೊ ಇದು ಸಿಂಪ್ಟಮ್ ಮೈಲ್ಡ್ ಇಂದ ಮಾಡರೇಟ್ ಸಿವಿಯರಿಟಿ ಸ್ಲೋಲಿ ಸ್ಲೋಲಿ ಓವರ್ ದ ಇಯರ್ಸ್ ಹಾಗೆ ಆಗುತ್ತೆ ಸೊ ಇದಕ್ಕೆ ಏನು ಮಾಡಬೇಕು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಫಾರ್ ಎಕ್ಸಾಂಪಲ್ ಹೈ ಆ್ಯಕ್ಟಿವಿಟೀಸ್ ಲೈಕ್ ರನ್ನಿಂಗ್ ಜಾಗಿಂಗ್ ಇಂಥವು ಆ್ಯಕ್ಟಿವಿಟೀಸ್ ಮಾಡಬಾರ್ದು ಕ್ಲೈಂಬಿಂಗ್ ಸ್ಟೇರ್ಸ್ ಅವಾಯ್ಡ್ ಮಾಡಬೇಕು ವಾಕಿಂಗ್ ಎಷ್ಟು ಬೇಕಾದರೆ ಮಾಡ್ಬೋದು ಆ್ಯಂಡ್ ಸ್ವಿಮ್ಮಿಂಗ್ ಆ್ಯಂಡ್ ಸೈಕ್ಲಿಂಗ್ ಆರ್ ಪ್ರಿಫರಬಲ್ ಮೆಥಡ್ಸ್ ಆಫ್ ಎಕ್ಸಸೈಸ್ ಸೊ ನೀಯಲ್ಲಿ ಯಾವ್ದು ತುಂಬ ಸ್ಟ್ರೈನ್ ಕೊಡುತ್ತೋ ಅಂಥ ಆ್ಯಕ್ಟಿವಿಟೀಸ್ನ ಅವಾಯ್ಡ್ ಮಾಡಬೇಕಾಗತ್ತೆ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಫಿಸಿಕಲ್ ಎಕ್ಸಸೈಸ್ ಸೊ ಮಂಡಿ ನೋವಿಗೆ ಎಕ್ಸಸೈಸ್ ಯಾವ ಥರ ಮಾಡಬೇಕು ನೀಯಲ್ಲಿರೋ ಸ್ಟ್ರೆಸ್ ರಿಡ್ಯೂಸ್ ಮಾಡುತ್ತೆ ಮಸಲ್ಸ್ನೆಲ್ಲ ಸ್ಟ್ರೆಂಥನ್ ಮಾಡುತ್ತೆ ಇದೆಲ್ಲ ನಮ್ಮ ಟೀಮಲ್ಲಿರೋರು ನಿಮಗೆ ಎಕ್ಸಸೈಸ್ ಹೇಗೆ ಮಾಡೋದು ಯಾವ ಥರ ಎಕ್ಸಸೈಸ್ ಇದೆ ಎಲ್ಲನೂ ತಿಳಿಸ್ತಾನೆ Hi, I am Dr. G.B. George. I am a physiotherapist. I am working in PM Santosh Hospital. ಇವಾಗ ನೀ ಆರ್ಥ್ರೈಟಿಸ್ ಗೆ ಏನೇನ್ ಎಕ್ಸಸೈಸ್ ಎಲ್ಲ ಮನೆಯಲ್ಲಿ ಮಾಡಬಹುದು ಅದು ಇವಾಗ ತೋರಿಸಿ ಫಸ್ಟ್ ಎಕ್ಸಸೈಸ್ ಇದೇ ತರ ಒಂದು ಬ್ಲಾಂಕೆಟ್ ಇದೇ ತರ ಫೋಲ್ಡ್ ಮಾಡಬೇಕು ಅದು ಮಂಡಿ ಕೆಳಗಡೆ ಇಟ್ಕೊಂಡು ಆದ್ಮೇಲೆ ಬುತ್ತಿ 5 ಸೆಕೆಂಡ್ ಹಿಡಿಬೇಕು ಅದೇ ತರ 10 ಸಲ ದಿನದಲ್ಲಿ 2 ಸಲ ಮಾಡಬೇಕು ಸೆಕೆಂಡ್ ಎಕ್ಸಸೈಸ್ ಬೆಡ್ ಮೇಲೆ ಫ್ಲಾಟ್ ಮಲ್ಕೊಂಡು ಮಂಡಿ ಸ್ವಲ್ಪ ಮಡಚಬೇಕು ಒಂದು 30 ಡಿಗ್ರಿ ಮಡಚಬೇಕು ಆಮೇಲೆ ನಿಮ್ಮ ಡಿಮಿಡ್ಡಿ ಬೆಡ್ ಮೇಲೆ ಪ್ರೆಸ್ ಮಾಡಬೇಕು ಅದೇ ತರ ಉತ್ತಿ ಒಂದು 5 ಸೆಕೆಂಡ್ ಇಟ್ಕೊಳ್ಳಿ ಅದೇ ತರ 10 ಸಲ ಥರ್ಡ್ ಎಕ್ಸಸೈಸ್ ಬೆಡ್ ಮೇಲೆ ಸ್ಟ್ರೈಟ್ ಮಲ್ಕೊಂಡು ಕಾಲು ಸೀದಾ ಎತ್ತಬೇಕು ಮಂಡಿ ಮಡಿಸಬಾರ್ದು ಸೀದಾ ಎತ್ಕೊಂಡು 5 ಸೆಕೆಂಡ್ ಇಟ್ಕೊಳ್ಳಿ ಅದೇ ತರ 10 ಸಲ ಫೋರ್ತ್ ಎಕ್ಸಸೈಸ್ ಬೆಡ್ ಅಲ್ಲಿ ಒಂದ್ ಸೈಡ್ ಅಲ್ಲಿ ಮಲ್ಬೇಕು ಆಮೇಲೆ ಕಾಲು ಸೀದಾ ಸ್ಟ್ರೈಟ್ ಎತ್ಕೊಂಡು 5 ಸೆಕೆಂಡ್ ಇಟ್ಕೊಳ್ಳಿ ಅದೇ ತರ 10 ಸಲ ಲಾಸ್ಟ್ ಎಕ್ಸಸೈಸ್ ಬೆಡ್ ಸೈಡ್ ಅಲ್ಲಿ ಇದೇ ತರ ಕೂತ್ಕೊಳ್ಬೇಕು ಆಮೇಲೆ ಕೂತ್ಕೊಂಡು ಮಂಡಿ ಸೀದಾ ಇಟ್ಕೊಳ್ಳಿ ಅದೇ ತರ 5 ಸೆಕೆಂಡ್ ಇಟ್ಕೊಂಡು 10 ಸಲ ಸೊ ಎಕ್ಸಸೈಸ್ ಬಿಟ್ಟು ಬೇರೆ ಏನು ಆಪ್ಷನ್ ಇದೆ ನೆಕ್ಸ್ಟ್ ಬಂದು ಸ್ವಲ್ಪ ಮೆಡಿಕೇಶನ್ಸ್ ತಗೊಳ್ಬೇಕಾಗುತ್ತೆ ಲೈಕ್ ಆ್ಯಂಟಿ ಇನ್ಫ್ಲಮೇಟ್ರಿ ಪೇನ್ ಕಿಲ್ಲರ್ ಟೈಪ್ ಆಫ್ ಮೆಡಿಕೇಶನ್ಸ್ ವೇರ್ ಮಂಡಿ ಸ್ವಲ್ಪ ತುಂಬ ನೋವಿದೆ ಸ್ವೆಲ್ಲಿಂಗ್ ಇದೆ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ವಿಸ್ಕೋ ಸಪ್ಲಿಮೆಂಟ್ ಇಂಜೆಕ್ಷಬಲ್ಸ್ ಆರ್ ಅವೈಲೇಬಲ್ ಹೈಲೋರೋನಿಕ್ ಆಸಿಡ್ ಇಂಜೆಕ್ಷನ್ಸ್ ಬರುತ್ತೆ ಮಂಡಿ ಒಳಗೆ ಕೊಡೋ ಥರ ನೆಕ್ಸ್ಟ್ ಸ್ಟಿರಾಯ್ಡ್ ಇಂಜೆಕ್ಷನ್ಸ್ ಬರುತ್ತೆ ಇವೆಲ್ಲ ತುಂಬ ಇನ್ಫ್ಲಮೇಷನ್ ತುಂಬ ಮೈಲ್ಡ್ ಮಾಡರೇಟ್ ಆರ್ಥ್ರೈಟಿಸ್ ಇರೋರಿಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ ಸೊ ಇವೆಲ್ಲ ಟ್ರೀಟ್ಮೆಂಟ್ ಆಪ್ಷನ್ ಫೇಲ್ ಆಯಿತು ಅಂದರೆ ಪೇಯ್ನ್ ಇನ್ನೂ ಕಾನ್ಸ್ಟೆಂಟ್ ಆಗಿದೆ ತುಂಬ ನೋವಿದೆ ಮಂಡಿ ಸ್ವಲ್ಪ ಬೆಂಡ್ ಆಗ್ತದೆ ಡೇ ಟು ಡೇ ಆಕ್ಟಿವಿಟೀಸ್ಗೆ ತುಂಬ ಕಷ್ಟ ಆಗ್ತದೆ ಅಂದರೆ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅನ್ನೋದೇ ಒನ್ಲಿ ಆಪ್ಷನ್ ಸೊ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅಂದರೆ ಏನು ಸೊ ಇದರಲ್ಲಿ ಡ್ಯಾಮೇಜ್ಡ್ ಬೋನ್ಸ್ ಕಾರ್ಟಿಲೇಜ್ ಅನ್ನೋ ಅಂಶನೆಲ್ಲ ತೆಗೆದು ಅದನ್ನು ರೀಶೇಪ್ ಮಾಡಿ ಇದಕ್ಕೆ ಸ್ಪೆಸಿಫಿಕಲಿ ಡಿಸೈನ್ಡ್ ಇಂಪ್ಲಾಂಟ್ಸ್ ಬರುತ್ತೆ ಸೊ ಅವನ್ನ ಹಾಕಿ ನೀನ ಸ್ಟ್ರೈಟ್ ಮಾಡಿ ಆ ಸ್ಪೇಸ್ ಜಾಯಿಂಟ್ ಸ್ಪೇಸ್ನ ರೀಕ್ರಿಯೇಟ್ ಮಾಡಿ ಸೊ ಒಂದು ಫ್ರೀ ರೇಂಜ್ ಆಫ್ ಮೋಷನ್ ಕ್ರಿಯೇಟ್ ಮಾಡುತ್ತೆ ಸೊ ಇದರಲ್ಲಿ ನಿಮಗೆ ಪೇಯ್ನ್ ಕಾಸಿಂಗ್ ಫ್ಯಾಕ್ಟರ್ಸ್ ಅನ್ನೋದನ್ನೆಲ್ಲ ಬೋನ್ ಸ್ಪರ್ಸ್ ಅವನ್ನೆಲ್ಲ ತೆಗೆದಿರ್ತೀವಿ ಸೊ ಪೇಯ್ನ್ ಇರೋದಿಲ್ಲ ನೆಕ್ಸ್ಟ್ ಆ ರೇಂಜ್ ಆಫ್ ಮೋಷನ್ ಅನ್ನೋದು ಇಂಪ್ರೂವ್ ಆಗುತ್ತೆ ಮಂಡಿ ರಿಪ್ಲೇಸ್ಮೆಂಟ್ ಸರ್ಜರಿ ಯಾರಿಗೆ ಬೇಕಾಗುತ್ತೆ ಸೊ ಎಲ್ಲ ಟ್ರೀಟ್ಮೆಂಟ್ ಮಾಡಲಿಟೀಸ್ ಫೇಲ್ ಆದ್ಮೇಲೆ
ಆ್ಯಂಡ್ ಪೇನ್ ಸಿವಿಯರ್ ಪೇನ್ ಡಿಫಾರ್ಮಿಟಿ ಇರೋರಿಗೆ ಆ್ಯಂಡ್ ವೆರಿ ಸಿವಿಯರ್ ಆರ್ಥರೈಟಿಸ್ ಸೊ ಡೇ ಟು ಡೇ ಆಕ್ಟಿವಿಟೀಸ್ ಮಾಡೋರಿಗೆ ತುಂಬ ಕಷ್ಟ ಇರೋರಿಗೆ ಇವರಿಗೆ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಬೇಕಾಗುತ್ತೆ ಒನ್ ಆಫ್ ದ ಮೇನ್ ಅಡ್ವಾಂಟೇಜಸ್ ಆಫ್ ನೀ ರಿಪ್ಲೇಸ್ಮೆಂಟ್ ಬಂದು ಪೇನ್ ಫ್ರೀ ಆ್ಯಂಡ್ ಡೇ ಟು ಡೇ ಆಕ್ಟಿವಿಟೀಸ್ನ ಈಸಿಲಿ ಮಾಡೋಕ್ಕಾಗೋದು ಸೊ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಫಾರ್ ಅ ಎಲ್ಡರ್ಲಿ ಪರ್ಸನ್ ದೇ ಕ್ಯಾನ್ ಲಿವ್ ಅ ಇಂಡಿಪೆಂಡೆಂಟ್ ಲೈಫ್ ಓನ್ಲಿ ಡಿಸ್ಅಡ್ವಾಂಟೇಜ್ ಅನ್ನೋದು ಬಂದು ಇದರಲ್ಲಿ ಸಿಟ್ಟಿಂಗ್ ಕ್ರಾಸ್ ಲೆಗ್ ಚಕ್ಕಂಬಕ್ಕಲು ಹಾಕೊಂಡು ಕೂತ್ಕೊಳ್ಳೋದು ಕೆಳಗೆ ಉಕ್ಕರ್ಗಳಲ್ಲಿ ಕೂರೋದು ಇವು ಆಗೋದಿಲ್ಲ ಆ್ಯಂಡ್ ಮಿನಿಮಲ್ ಆಕ್ಟಿವಿಟಿಯಲ್ಲಿ ಲೈಫ್ ಲೀಡ್ ಮಾಡಬೇಕಾಗುತ್ತೆ ತುಂಬ ಜನಕ್ಕೆ ಮಂಡಿ ರಿಪ್ಲೇಸ್ಮೆಂಟ್ ಸರ್ಜರಿ ಅನ್ನೋದು ಮಾಡಿಸ್ಕೊಳ್ಳೋಕೆ ಸ್ವಲ್ಪ ಅಂಜಿಕೆ ಇರುತ್ತೆ ಕಾಂಪ್ಲಿಕೇಶನ್ ಜಾಸ್ತಿ ಇರುತ್ತೆ ನೀ ತುಂಬ ಬ್ಯಾಡ್ ಇದಕ್ಕಿಂತ ಬ್ಯಾಡ್ ಆಗುತ್ತೋ ಅಂತ ಭಯ ಇರುತ್ತೆ ಬಟ್ ಆ್ಯಕ್ಚುಲಿ ಕಾಂಪ್ಲಿಕೇಶನ್ ರೇಟ್ ಅನ್ನೋದು ತುಂಬ ಕಡಿಮೆನೆ ಸೊ ನಿಮ್ಮ ನೀ ಆಲ್ರೆಡಿ ಬ್ಯಾಡ್ ಆಗಿರೋವಾಗ ದಿಸ್ ಸರ್ಜರಿ ಗಿವ್ಸ್ ಅ ಹೋಪ್ ಫಾರ್ ಯು ಟು ಬಿಗಿನ್ ಯುವರ್ ಆಕ್ಟಿವಿಟೀಸ್ ಅಗೇನ್ ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅನ್ಕೊಳ್ತೀನಿ ಮೆಡಿಕಲ್ ಇನ್ಫಾರ್ಮೇಶನ್ ಕ್ಲಿಯರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ರಿಲೇಟಿವ್ಸ್ ಫ್ರೆಂಡ್ಸ್ ಅವ್ರಿಗೆ ಶೇರ್ ಮಾಡಿ